ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರವು 5 ಕೆಜಿ ಅಕ್ಕಿಯ ಜೊತೆಗೆ ಹೆಚ್ಚುವರಿ ಅಕ್ಕಿಯನ್ನು ಒದಗಿಸಲು ಸಾಧ್ಯವಿಲ್ಲದ ಕಾರಣ ನೇರವಾಗಿ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡಲಾಗುತ್ತದೆ. ಈ ವಿಷಯ ನಿಮಗೆ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ, ಬನ್ನಿ ಫ್ರೆಂಡ್ಸ್ ಹೇಳ್ತೀನಿ. ಕಾಂಗ್ರೆಸ್ ಸರ್ಕಾರವು ಮಹತ್ವಾಕಾಂಕ್ಷೆಯ ಪ್ರಕಾರ 5 ಗ್ಯಾರಂಟಿಗಳನ್ನು ಕೊಟ್ಟಿತ್ತು ಫ್ರೆಂಡ್ಸ್. ಅನ್ನಭಾಗ್ಯ ಯೋಜನೆಯು ಒಂದು. ಕೇಂದ್ರ ಸರ್ಕಾರವು ಉಚಿತವಾಗಿ 5 ಕೆಜಿ ಅಕ್ಕಿಯ ಜೊತೆಗೆ ರಾಜ್ಯ ಸರ್ಕಾರದಲ್ಲೂ 5 ಕೆಜಿ ಅಕ್ಕಿಯನ್ನು ಕೊಡುವುದು. ರಾಜ್ಯ ಕಾಂಗ್ರೆಸ್ ಸರ್ಕಾರವು 5 ಗ್ಯಾರಂಟಿ ಯೋಜನೆಯಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆಯ ಮೂಲಕ ಎಲ್ಲ ನಾಗರಿಕರಿಗೂ ಒಟ್ಟು 10 ಕೆಜಿ ಅಕ್ಕಿಯನ್ನು ಕೊಡುವುದಾಗಿ ಘೋಷಣೆ ಮಾಡಿತ್ತು. 10 ಕೆಜಿ ಅಕ್ಕಿ ಉಚಿತ ಅಕ್ಕಿ BPL ಕಾರ್ಡ್ ಹಾಗೂ ಅಂತ್ಯೋದಯ ಕಾರ್ಡ್ ಅಂತ್ಯೋದಯ ಕಾರ್ಡೊಂದಿಗೆ ಹೊಂದಿರುವ ಪಡೆಯಬಹುದಾಗಿತ್ತು. ಆದರೆ ಸರ್ಕಾರಕ್ಕೆ ಮಾತ್ರ ಇದುವರೆಗೆ ಹೆಚ್ಚುವರಿ ಅಕ್ಕಿಯನ್ನು ಒದಗಿಸಲು ಸಾಧ್ಯವಾಗದೆ ಉಚಿತ 5 ಕೆಜಿ ಅಕ್ಕಿಯನ್ನು ಬದಲಿಗೆ ಪ್ರತಿಯೊಂದು ಫಲಾನುಭವಿಯ ಜೊತೆ ಅಕ್ಕಿಯನ್ನು ಒದಗಿಸಿತ್ತು. 10 ಕೆಜಿ ಅಕ್ಕಿಯ BPL ಕಾರ್ಡ್ ಮತ್ತು ಒದಗಿಸುತ್ತಿತ್ತು ಫ್ರೆಂಡ್ಸ್ ಪಡೆಯುತ್ತಿದ್ದ ಸರ್ಕಾರಕ್ಕೆ ಮಾತ್ರ ಇದುವರೆಗೂ ಹೆಚ್ಚುವರಿ ಅಕ್ಕಿಯನ್ನು ಒದಗಿಸಲು ಸಾಧ್ಯವಾಗದೆ ಉಚಿತ 5 ಕೆಜಿ ಅಕ್ಕಿಯ ಬದಲಿಗೆ ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಜೊತೆಗೆ ಹಣವನ್ನು ನೇರವಾಗಿ ವರ್ಗಾಯಿಸಲಾಗುತ್ತಿದೆ ಫ್ರೆಂಡ್ಸ್. ಪ್ರತಿಯೊಬ್ಬರಿಗೂ ತಿಳಿದಿರಬಹುದು ಫ್ರೆಂಡ್ಸ್, ಈಗ ಫ್ರೆಂಡ್ಸ್ ಅಕ್ಕಿ ಎಷ್ಟು ಕಷ್ಟ ಆಗ್ತಿದೆ ಅಂದರೆ ಫ್ರೆಂಡ್ಸ್, ಬಡವರು ಫಸ್ಟು ಒಬ್ಬರಿಗೆ 10 ಕೆಜಿ ಅಕ್ಕಿಯನ್ನು ಕೊಡುತ್ತಿದ್ದಾಗ ಫ್ರೆಂಡ್ಸ್ ತಿಂಗಳಿಗೆ ಕರೆಕ್ಟಾಗಿ ಸಾಕಾಗ್ತಿತ್ತು ಫ್ರೆಂಡ್ಸ್ ಸೋರ್ಸ್. ಬಟ್ ಈಗ ಏನಾಯಿತು ಫ್ರೆಂಡ್ಸ್ ಅಂದರೆ 5 ಕೆಜಿ ಅಕ್ಕಿ ಯಾವ ಮೂಲೆಗೂ ಸಾಕಾಗ್ತಾ ಇಲ್ಲ ಫ್ರೆಂಡ್ಸ್. ಬಡವರು ಫ್ರೆಂಡ್ಸ್ ಏನು ಮಣ್ಣು ತಿನ್ನಬೇಕು, ಅನ್ನ ತಿನ್ನಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ಸರ್ಕಾರಕ್ಕೆ ಏನು ಬುದ್ಧಿ ಐತೆ ಫ್ರೆಂಡ್ಸ್. ಈ ಬಸ್ಸು ಹೆಣ್ಮಕ್ಕಳಿಗೆ ಉಚಿತ ಬಸ್ಸು ಎಲ್ಲನೂ ಇದು ಮಾಡೋದಕ್ಕಿಂತ ಫ್ರೆಂಡ್ಸ್ ತಿನ್ನಕ್ಕೆ ಅಕ್ಕಿನಾದರೂ ಒಂದು ಸ್ವಲ್ಪ ಜಾಸ್ತಿ ಕೊಟ್ಟರೆ ಫ್ರೆಂಡ್ಸ್ ಅದನ್ನು ನಂಬಿಕೊಂಡು ಬದುಕುತ್ತಿರುವ ಬಡವರು ಎಷ್ಟೋ ಜೀವನ ಮಾಡಿಕೊಂಡು ಚೆನ್ನಾಗಿರ್ತಾರೆ ಫ್ರೆಂಡ್ಸ್. ಏನಾಗಿದೆ ಫ್ರೆಂಡ್ಸ್ ನಮ್ಮ ಸರ್ಕಾರ, ಆದ್ರೂ ನಮ್ಮ ಗೌರ್ಮೆಂಟ್ ಸರಿ ಆಗ್ತಿಲ್ಲ ಫ್ರೆಂಡ್ಸ್. ಈ ಥರ ಆದರೆ ಫ್ರೆಂಡ್ಸ್ ನಮ್ಮ ಹಣಕಾಸಿನ ವ್ಯವಸ್ಥೆಯು ತುಂಬ ಕುಂಠಿತ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಗೊತ್ತೇ ಇದೆ ಫ್ರೆಂಡ್ಸ್, 1 ಕೆಜಿ ಅಕ್ಕಿಯ ಬೆಲೆ 34 ರೂಗಳಂತೆ 5 ಕೆಜಿ ಅಕ್ಕಿಗೆ ಪ್ರತಿ ಕಾರ್ಡಿನ ಸದಸ್ಯರಿಗೂ 170 ರೂಪಾಯಿಗಳಂತೆ ನೇರವಾಗಿ ಖಾತೆಗೆ ಹಣವನ್ನು ಮನೆಯ ಯಜಮಾನನೆಯ ಖಾತೆಗೆ ವರ್ಗಾಯಿಸುತ್ತದೆ. ಪ್ರತಿ ತಿಂಗಳು ಆ ಹಣ ಜಮಾವಾಗುತ್ತದೆ. ಈ ಹಣವು KYC ಆಗಿರುವಂತಹ ಖಾತೆಯಾಗಿ ಸಂಬಂಧವಾಗುತ್ತದೆ ಫ್ರೆಂಡ್ಸ್. ಈ KYC ಸಂಬಂಧಪಟ್ಟಂತೆ ಫ್ರೆಂಡ್ಸ್, ಮನೆಯಲ್ಲಿ ಮುಖ್ಯಸ್ಥರು ಅಂದರೆ ಯಜಮಾನರ ಅಕೌಂಟಿಗೆ ಖಾತೆಗೆ ಅಕ್ಕಿ ಹಣವು ಬೀಳುತ್ತದೆ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್, ಆದರೆ ಏನು ಮಾಡೋದು ಫ್ರೆಂಡ್ಸ್, KYC ಮಾಡಿಸಿಲ್ಲ ಅಂತ ಅಂದಾಗ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿ, ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಮಾಡಿಸಿಲ್ಲ, ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ಲ ಅಂಥ ಅಕೌಂಟ್ಗಳಿಗೆ ಫ್ರೆಂಡ್ಸ್ ಹಣ ಬೀಳುವುದಿಲ್ಲ ಫ್ರೆಂಡ್ಸ್. ಕಳೆದ 4 ತಿಂಗಳಲ್ಲೂ ಸರ್ಕಾರವು ಅಕ್ಕಿಯನ್ನು ಒದಗಿಸಲು ಬಗ್ಗೆ ಮಾತನಾಡುತ್ತಾರೆ, ಆದರೆ ಹೆಚ್ಚುವರಿ ಅಕ್ಕಿಯನ್ನು ಒದಗಿಸಲು ಈಗಲೂ ಕೂಡ ಸಾಧ್ಯವಾಗುತ್ತಿಲ್ಲ ಫ್ರೆಂಡ್ಸ್. ಕಾರಣ, ಫಲಾನುಭವಿಗಳ ಖಾತೆಗೆ ನೇರವಾಗಿ ಹಣ ವರ್ಗಾವಣೆ ಮಾಡುತ್ತದೆ. ಇದೀಗ ಫ್ರೆಂಡ್ಸ್ ಈ ಥರ ಹಣ ಕೊಡುವುದರಿಂದ ಏನಾಗುತ್ತೆ ಫ್ರೆಂಡ್ಸ್, ಅದೇ ಅಕ್ಕಿಯನ್ನು ರೈತರಿಂದ ನೇರವಾಗಿ ತಗೊಂಡು ಫ್ರೆಂಡ್ಸ್ ಸರ್ಕಾರವು ಫ್ರೆಂಡ್ಸ್ ರೈತರಿಗೂ ಒಂದು ಸ್ವಲ್ಪ ಹೊಟ್ಟೆ ಪಾಡಿಗೂ ಒಂದು ಸ್ವಲ್ಪ ಜೀವನ ಮಾಡೋರು ಅವ್ರಿಗೂ ಒಂದು ಸ್ವಲ್ಪ ಲಾಭ ಆಗೋದು ಫ್ರೆಂಡ್ಸ್. ಅಕ್ಕಿಯನ್ನು ಬಡವರಿಗಾಗಿ ಫ್ರೆಂಡ್ಸ್ ಉಚಿತವಾಗಿ ಏನು ಬೇಡ ಫ್ರೆಂಡ್ಸ್, ಆಗ 1 ರೂಪಾಯಿ ಅಕ್ಕಿ ಇತ್ತಲ್ಲ ಅವಾಗಲೇ ಎಷ್ಟೋ ಚೆನ್ನಾಗಿ ಎಷ್ಟೋ ಹೊಟ್ಟೆ ತುಂಬ ಊಟ ಮಾಡಿ ಮನೆ ಕಳುತ್ತಿದ್ರು ಫ್ರೆಂಡ್ಸ್. ಇವಾಗ ಫ್ರೆಂಡ್ಸ್ ತುಂಬ ಕಷ್ಟ ಆಗಿದೆ ಫ್ರೆಂಡ್ಸ್, 70 ರೂಪಾಯಿ KG ಅಕ್ಕಿ ಫ್ರೆಂಡ್ಸ್.
ಮಾಮೂಲಿ ರೈಸ್ ಅಕ್ಕಿ ತಗೋತೀವಿ ಅಂದರೆ ತುಂಬ ಕಷ್ಟ ಫ್ರೆಂಡ್ಸ್. ಬಡವರು ಎಲ್ಲಿ ಫ್ರೆಂಡ್ಸ್, ಒಂದು ದಿವಸಕ್ಕೆ 70 ರೂಪಾಯಿ ಕೆ ಜಿ ಅಕ್ಕಿ ತಿನ್ನಬೇಕು ಅಂದರೆ ತುಂಬ ಕಷ್ಟ ಫ್ರೆಂಡ್ಸ್. ಈ ಸರ್ಕಾರ ಟ್ಯಾಕ್ಸು ಅದು ಇದು ಎಂತೆಲ್ಲ ತುಂಬ ತುಂಬ ಎಲ್ಲನೂ ಬಡವ್ರ ಮೇಲೆ ಏರಿದ್ರೆ ಫ್ರೆಂಡ್ಸ್ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಇದ್ರ ಬಗ್ಗೆ ಒಂದು ಸ್ವಲ್ಪ ಎಚ್ಚರ ವಹಿಸ್ಕೋಬೇಕು ಸರ್ಕಾರವು. ಫ್ರೀ ಬಸ್ನ ನಿಲ್ಲಿಸ್ಬಿಟ್ಟು ಫ್ರೆಂಡ್ಸ್ ಈ ಬಡ ಮಕ್ಕಳಿಗೆ ಬಡ ಇಂಥ ಇದನ್ನು ಮಾಡಿದ್ಬಿಟ್ಟು ಫ್ರೆಂಡ್ಸ್ ಯಾಕೆ ಈ ಥರ ಮಾಡಿದ್ರೆ ಸ್ನೇಹಿತರೆ ಏನಾಗುತ್ತೆ ಸ್ನೇಹಿತರೆ ಹೇಳಿ. ಇಂದಿಗ 4ನೇ ಕಂತು ಹಣವು ಹಂತದ ಹಂತವಾಗಿದೆ, ಪ್ರತಿ ಜಿಲ್ಲೆಯ ಜನರಿಗೂ ಕೂಡ ತಲುಪುತ್ತದೆ. ನೀವು ಖಾತೆಗೂ ನಂಬರ್ ಮತ್ತು ತಿಂಗಳಿನ ಹಣ ಖಾತೆಯನ್ನು ತೆಗೆದಿದೆಯೋ ಇಲ್ವೋ ಎಂಬುದನ್ನು ಡಿ ಬಿ ಟಿ ಮೂಲಕ ಕರ್ನಾಟಕದ ಮೊಬೈಲ್ ಆ್ಯಪ್ ಮೂಲಕ ನೀವು ಡಿ ಬಿ ಟಿ ಅಂತ ಆ್ಯಪ್ ಬರುತ್ತೆ ಫ್ರೆಂಡ್ಸ್, ವೆಬ್ಸೈಟಲ್ಲಿ ಹೋಗಿ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಫ್ರೆಂಡ್ಸ್ ಅದರಲ್ಲಿ ನೀವು ಚೆಕ್ ಮಾಡ್ಬೋದು ಫ್ರೆಂಡ್ಸ್. ಡಿ ಬಿ ಟಿ ಆಹಾರ ನಾಗರಿಕ ಸರಬರಾಜು ಇಲಾಖೆ ಈ ಥರ ವೆಬ್ಸೈಟ್ ಬರುತ್ತೆ ಫ್ರೆಂಡ್ಸ್. ಅಟ್ ಹರ್ಷ ಈ ಸರ್ವಿಸ್ ವಿಭಾಗಕ್ಕೆ ಹೋಗಿ ಎಡ ಭಾಗದಲ್ಲಿ ಕಾಣುವ ಈ ಸ್ಥಿತಿಯನ್ನು ಅದರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. 3ನೇ ಹಂತವಾಗಿ ಡಿ ಬಿ ಟಿ ಸ್ಟೇಟಸ್ ಚೆಕ್ ಮಾಡುವ ಆಯ್ಕೆಯನ್ನು ಕಾಣಿಸುತ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಬಳಿಕ ಫ್ರೆಂಡ್ಸ್ ಡಿ ಬಿ ಟಿ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಫ್ರೆಂಡ್ಸ್ ಅದರಲ್ಲಿ ಫ್ರೆಂಡ್ಸ್ ಭಾಗದ ಎಡಭಾಗ ಈ ಸರ್ವಿಸ್ನ ಎಡಭಾಗದಲ್ಲಿ ಒಂದು ಸ್ಥಿತಿಯನ್ನು ಒಂದು ಇದು ಕಾಣಿಸುತ್ತೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಮಾಡಿದ್ರೆ 3ನೇ ಹಂತದಲ್ಲಿ ಡಿ ಬಿ ಟಿ ಸ್ಟೇಟಸ್ ಚೆಕ್ ಮಾಡುವ ಆಯ್ಕೆಯನ್ನು ಕಾಣಿಸುತ್ತೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಬಳಿಕ ಜಿಲ್ಲೆವಾರು ವಿಭಜನೆ ಮಾಡುವಂಥ ಬೇರೆ ಬೇರೆ ಜಿಲ್ಲೆಗಳ ಹೆಸರುಗಳು ಕಾಣುತ್ತದೆ ಫ್ರೆಂಡ್ಸ್. ಅದರ ಮೇಲೆ ಫ್ರೆಂಡ್ಸ್ ಎಂಬುದನ್ನು ಯಾವ ಜಿಲ್ಲೆ ಬೇಕು ಫ್ರೆಂಡ್ಸ್ ನೀವು ಆಯ್ಕೆ ಮಾಡಿಕೊಂಡು ಅದರ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈಗ ಡಿ ಬಿ ಟಿ ವರ್ಗಾವಣೆಯನ್ನು ಆಯ್ಕೆ ಕಾಣಿಸುತ್ತದೆ ಫ್ರೆಂಡ್ಸ್, ಅದನ್ನು ಅದರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಹೊಸ ಪುಟವು ತೆರೆದುಕೊಳ್ಳುತ್ತದೆ. ಅಲ್ಲಿ ನೀವು ಹೊಸ ವರ್ಷದ ತಿಂಗಳುಗಳ ರೇಷನ್ ಕಾರ್ಡ್ ಸಂಖ್ಯೆ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೋಡ್ಗಳನ್ನು ನಮೂದಿಸಿ ಗೋ ಎಂದು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇದಿಷ್ಟು ಮಾಡಿದ ನಂತರ ಫ್ರೆಂಡ್ಸ್ ಬ್ಯಾಂಕ್ ಖಾತೆಯ ವಿವರ, ಮನೆಯಲ್ಲಿ ಎಷ್ಟು ಸದಸ್ಯಗಳಿದ್ದಾರೆ ಹಾಗೂ ಎಷ್ಟು ಹಣ ಸಿಗುತ್ತದೆ ಎಂಬುದನ್ನು ಮಾಹಿತಿಗಳು ನೀವು ಅಲ್ಲಿ ತಿಳಿಯಬಹುದು ಫ್ರೆಂಡ್ಸ್. ಅದೇ ಫ್ರೆಂಡ್ಸ್ ಹೇಳಿದ್ರೆ ಫ್ರೆಂಡ್ಸ್ ಡಿ ಬಿ ಟಿ ಸ್ಟೇಟಸ್ ಚೆಕ್ ಮಾಡುವುದು ಹೇಗೆ ಅಂತ ಫ್ರೆಂಡ್ಸ್ ಈ ಥರ ಮಾಡೋದು ಫ್ರೆಂಡ್ಸ್. ಸಾಕಷ್ಟು ಜನರು ಕೆ ವೈ ಸಿ ಮಾಡಿಸ್ಕೊಂಡಿರಲ್ಲ ಫ್ರೆಂಡ್ಸ್, ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಂಡಿರಲ್ಲ. ಆದಷ್ಟು ಹಳ್ಳಿ ಜನಗಳು ಫ್ರೆಂಡ್ಸ್ ಎಲ್ಲ ಮಾಡಿಸಿರ್ತಾರೆ ಅಂದರೆ ಅವ್ರಿಗೆ ಪಕ್ಕ ಸಿಟಿ ಜನನ ಮಾಡಿಸಿರ್ತಾರೆ ಫ್ರೆಂಡ್ಸ್. ಒಬ್ಬೊಬ್ಬರು ಫ್ರೆಂಡ್ಸ್ ಮನೆಯಲ್ಲಿ ಫ್ರೆಂಡ್ಸ್ ಅವರ ಒಬ್ಬೊಬ್ಬರು ಮಾಡಿಸ್ಕೊಂಡಿರಲ್ಲ, ಸೋಂಬೇರಿಗಳಿರ್ತಾರೆ ಫ್ರೆಂಡ್ಸ್. ಆ ಥರ ಏನು ಅಪ್ಡೇಟ್ ಮಾಡಿಸಿರಲ್ಲ, ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿರಲ್ಲ, ಈ ಥರ ಎಲ್ಲ ಇರ್ತಾರೆ ಫ್ರೆಂಡ್ಸ್. ಈ ಥರ ಖಾತೆಗಳನ್ನು ಹಣವನ್ನು ವರ್ಗಾಯಿಸಲು ಸಾಧ್ಯವಾಗುವುದಿಲ್ಲ ಫ್ರೆಂಡ್ಸ್, ಅಂಥ ಅಕೌಂಟ್ಗಳಿಗೆ ಅಮೌಂಟ್ ಹಣವು ಜಮಾವಾಗುವುದಿಲ್ಲ ಫ್ರೆಂಡ್ಸ್. ಹಾಗೂ ಈಗಾಗಲೇ ಕೂಡ ನಿಮಗೆ ಖಾತೆಗೆ ಕೆ ವೈ ಸಿ ಸಂಬಂಧಿಸಿದ ನಮೂದಿಸಿದ ದಿನಗಳ ಖಾತೆಗೂ ಕೂಡ ಅಕ್ಕಿ ಹಣವು ಬರುವುದಿಲ್ಲ ಫ್ರೆಂಡ್ಸ್. ಬ್ಯಾಂಕ್ ಖಾತೆಗೆ ಹೋಗಿ ಕೆ ವೈ ಸಿ ಮಾಡಿಸಿಕೊಳ್ಳುವುದರ ಜೊತೆಗೆ ರೇಷನ್ ಕಾರ್ಡನ್ನು ಕೆ ವೈ ಸಿ ಸಹ ಮಾಡಿಸಿಕೊಳ್ಳಬೇಕಾಗುತ್ತದೆ. ಓಕೆನಾ ಫ್ರೆಂಡ್ಸ್, ಈ ಥರ ಎಲ್ಲ ಮಾಡಿಸ್ಕೊಳ್ಳುವುದ್ರ ಫ್ರೆಂಡ್ ನಿಮಗೆ ಈಗ ಕನಿಷ್ಠ ಪಕ್ಷ ಒಂದು ಸ್ವಲ್ಪ ಅಮೌಂಟಾದ್ರೂ ಬರುತ್ತೆ ಫ್ರೆಂಡ್ಸ್. ಆದ್ದರಿಂದ ನರ ಅಕ್ಕಿ ತೊಗೊಂಡು ಅಂಗಡೀಲಿ ತೊಗೊಂಡು 170 ರೂಪಾಯಿ 170 ರೂಪಾಯಿ ಬರ್ತೇನಲ್ಲ ಫ್ರೆಂಡ್ಸ್. ಆದ್ರೂ 5 ಕೆ ಜಿ ಅಕ್ಕಿ ಇದ್ದಿದ್ರೆ ಎಷ್ಟೋ ಒಂದು ಸ್ವಲ್ಪ ಬಡವ್ರ ಹೊಟ್ಟೆ ತುಂಬೋದು ಫ್ರೆಂಡ್ಸ್. ಫ್ರೆಂಡ್ಸ್ ಕಳೆದ ಮತ್ತು ಇನ್ನು